ನಮಸ್ಕಾರ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸ್ಟಫ್ಡ್ ಆಲು ಕರಿ ಮಾಡಿದ್ದೇನೆ ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನೋಡೋಣ ಬನ್ನಿ ಈಗ ಸ್ಟಫ್ಡ್ ಆಲೂಗಡ್ಡೆಗೆ ಹೀಗೆ ಇದನ್ನು ಬೇಯಿಸಿದ ಆಲೂಗಡ್ಡೆ ಬೇಯಿವು ಇದಕ್ಕೆ ಹೀಗೆ ಸ್ವಲ್ಪನೇ ಕಟ್ ಮಾಡಿ ಸ್ವಲ್ಪ ಅವ್ರಿಗೆ ಇದನ್ನು ಒಳಗಿಂದೆಲ್ಲ ತೆಗೆಯಬೇಕು ಇದನ್ನು ಸ್ವಲ್ಪ ಅಗದಿ ಸಾವಕಾಶವಾಗಿ ಇದನ್ನು ಹೀಗೆ ಹೋಲ್ ಮಾಡಿಕೊಳ್ಳಬೇಕು ಹೀಗೆ ನೀವು ಬೇಕಿದ್ದರೆ ಸ್ವಲ್ಪ ದೊಡ್ಡ ಆಲೂಗಡ್ಡೆ ತೆಗೆದುಕೊಂಡ್ರೆ ನಡೆಯುತ್ತದೆ ನಾನು ಇಲ್ಲಿ ಸ್ವಲ್ಪ ಸಣ್ಣದಾಗಿ ತೆಗೆದುಕೊಂಡಿದ್ದೇನೆ ಅವನ್ನು ಹೀಗೆ ಇದನ್ನು ಚೆನ್ನಾಗಿ ಹೋಲ್ ಮಾಡಿದ್ದೇನೆ ಸ್ವಲ್ಪ ಕೆಳಗಡೆನೂ ಹೀಗೆ ಸ್ವಲ್ಪ ಕಟ್ ಮಾಡಿದರೆ ಹೀಗೆ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ ಇದನ್ನೆಲ್ಲ ಏನು ನಾವು ಹಾಕೋದು ಬೇಡ ಇದನ್ನು ಬೇರೆ ಪಲ್ಯ ಅಥವಾ ಪರೋಟ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು ಈಗ ಅದರೊಳಗಿಂದ ಸ್ವಲ್ಪ ಅಷ್ಟೇ ಇದನ್ನು ನಾನು ತೆಗೆದುಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ಪನ್ನೀರನ್ನು ಹಾಕೋಣ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮತ್ತು ಇದು ಕಾಜುವನ್ನು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿದ್ದೇನೆ ಇದನ್ನು ಕೂಡ ಹಾಕೋಣ ಚಿಟಿಕೆಯಷ್ಟು ಉಪ್ಪು ಹಾಕೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೂರು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೋಣ ಈಗ ಇದನ್ನು ಮಸಾಲೆ ರೆಡಿ ಆಗಿದೆ ಅದರಲ್ಲಿ ತುಂಬಲು ಈಗ ಇದರಲ್ಲಿ ತುಂಬೋಣ ಈಗ ಇದನ್ನು ಎಲ್ಲವನ್ನು ಚೆನ್ನಾಗಿ ತುಂಬಿಕೊಳ್ಳಬೇಕು ಈಗ ಗ್ರೇವಿ ಮಾಡೋಣ ಈಗ ಇದು ಗ್ರೇವಿಗೆ ಟೊಮೆಟೊ ಪ್ಯೂರಿನ ಮಾಡ್ಕೋಣ ಒಂದು ಮೂರು ಟೊಮೆಟೊ ಹಣ್ಣು ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಹಸಿಮೆಣಸಿನಕಾಯಿ ಇದು ಮತ್ತು ಒಂದೆರಡು ಹಸಿ ಶುಂಠಿ ಎರಡು ಪೀಸು ಹಸಿ ಶುಂಠಿ ಮತ್ತು ಒಂದು ಏಳೆಂಟು ಕಾಜುನ ತೆಗೆದುಕೊಂಡಿದ್ದೇನೆ ಈಗ ಇದನ್ನು ಪ್ಯೂರಿ ಮಾಡ್ಕೊಳ್ಳೋಣ ಈಗ ಮತ್ತು ಒಂದು ಈರುಳ್ಳಿನ ತೆಗೆದುಕೊಂಡಿದ್ದೇನೆ ಇದರದ್ದು ಕೂಡ ನಾವು ಮಿಕ್ಸರ್ನಲ್ಲಿ ಪೇಸ್ಟ್ ಮಾಡೋಣ ಇದನ್ನು ಈಗ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ತೆಗೆದುಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದನ್ನು ಪೇಸ್ಟ್ ಥರ ಮಾಡೋಣ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪನೇ ಹೀಗೆ ಹಚ್ಚಬೇಕು ಇದಕ್ಕೆ ಈಗ ಆಲೂಗಡ್ಡೆಯನ್ನು ಸ್ಟಫ್ಡ್ ಆಲೂಗಡ್ಡೆಯನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಈಗ ಅದು ಕಾಯ್ದಿದೆ ಈಗ ಇದನ್ನು ಇಡೋಣ ಇನ್ನು ಸ್ವಲ್ಪ ಮುಚ್ಚಿಡೋಣ ಇದನ್ನು ಅಲ್ಲ ಆಲೂಗಡ್ಡೆ ಫ್ರೈ ಆಗ್ತಾ ಇದ್ದೇವೆ ಅವು ಈಗ ಇಲ್ಲೇ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಸಾಸಿವೆ ಹಾಕಿದ್ದೇನೆ ಜೀರಿಗೆ ಹಾಕಿದ್ದೇನೆ ಈಗ ಮತ್ತು ಒಂದು ಪೀಸು ದಾಲ್ಚಿನ್ನಿ ಹಾಕಿದ್ದೇನೆ ಮತ್ತು ಒಂದು ಐದಾರು ಕಾಳುಮೆಣಸು ಹಾಕಿದ್ದೇನೆ ಒಂದು ಏಲಕ್ಕಿನ ಸ್ವಲ್ಪ ಹೀಗೆ ಬಿಚ್ಚಿ ಇದನ್ನು ಹಾಕಿದ್ದೇನೆ ಇದು ಒಂದು ನಿಮಿಷ ಇದನ್ನು ಹಾಗೆ ಫ್ರೈ ಮಾಡೋಣ ಎರಡು ಲವಂಗ ಹಾಕಿದ್ದೇನೆ ಈಗ ಮಸಾಲೆ ಸಾಮಾನು ಫ್ರೈ ಆಗಿವೆ ಈಗ ಇದಕ್ಕೆ ಈರುಳ್ಳಿ ಪೇಸ್ಟನ್ನು ಹಾಕೋಣ ಇದು ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಕೈ ಆಡಿಸ್ತಾ ಇರೋಣ ಹೀಗೆ ಈಗ ಇದಕ್ಕೆ ಟೊಮೆಟೊ ಪೇಸ್ಟ್ ಮಾಡಿದ್ವೆಲ್ಲ ಕಾಜು ಅದೆಲ್ಲ ಹಾಕಿ ಅದನ್ನು ಹಾಕೋಣ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಇದನ್ನು ಹಾಗೆ ಕೈ ಆಡಿಸೋಣ ಒಂದು ಅರ್ಧ ಸ್ಪೂನ್ದಷ್ಟು ಧನಿಯಾ ಪೌಡರ್ ಹಾಕೋಣ ಒಂದು ಅರ್ಧ ಸ್ಪೂನ್ದಷ್ಟು ಕೆಂಪು ಖಾರ ಹಾಕೋಣ ಒಂದು ಅರ್ಧ ಸ್ಪೂನ್ದಷ್ಟು ಗರಂ ಮಸಾಲೆ ಹಾಕೋಣ
ಚಿಟಿಕೆ ಅಷ್ಟು ಅರಿಶಿನ ಹಾಕೋಣ. ಈಗ ಇದನ್ನ ಒಂದು ನಿಮಿಷ ಮಿಕ್ಸ್ ಮಾಡೋಣ, ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನ ಒಂದು ನಿಮಿಷ ಹೀಗೆ ಇದನ್ನ ಕೈ ಆಡಿಸೋಣ. ಇದನ್ನ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಒಂದೆರಡು ನಿಮಿಷ ಇದನ್ನು ಹಾಗೆ ಕುದಿಯಲು ಇಡೋಣ. ಇದನ್ನು ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದು ಗ್ರೇವಿ ಆಗಿದೆ. ಇವನ್ನ ಇದರಲ್ಲಿ ಹಾಕೋಣ. ಇದನ್ನ ಒಂದು ಮೀಡಿಯಂ ಫ್ಲೇಮ್ದಲ್ಲಿ ಈಗ ಇವನ್ನ ಒಂದು ಐದು ನಿಮಿಷದವರೆಗೆ ಮುಚ್ಚಿಡೋಣ. ಇವನ್ನ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟು ಮುಚ್ಚಿಡೋಣ. ಈಗ ಇದು ಸ್ಟಫ್ಡ್ ಆಲೂ ಮಸಾಲ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಈಗ ಸ್ಟಫ್ಡ್ ಆಲೂ ಕರಿ ರೆಡಿಯಾಗಿದೆ. ಇದು ನಿಮಗೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ ಕೊಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.